ಬಿಗ್ ಶಾಕ್ ಕಾದಿತ್ತು ಯಾಕಂತ ಹೇಳಿದ್ರೆ ಅವರಿಗೆ ಸಿಕ್ಕಿರುವಂತ ಒಂದು ಅಂಕಿ ಅಂಶಗಳನ್ನು ನೋಡಿದ್ರೆ ರಾಜ್ಯವನ್ನ ಬೆಚ್ಚಿ ಬಿಳಿಸ್ತಾ ಇದೆ ಇಷ್ಟೊಂದು ಜನ ವ್ಯಸನಿಗಳಿದ್ದಾರ ಅನ್ನುವಂತದ್ರ ಬಗ್ಗೆ ಪ್ರಶ್ನೆಗಳು ಮೂಳ್ತಾ ಇದೆ ನಶೆಯ ಪಾಶದಲ್ಲಿ ರಾಜ್ಯದ 18 ಲಕ್ಷ ಮಾದಕ ವ್ಯಸನಿಗಳಿದ್ದಾರಂತೆ ಏಮ್ಸ್ 2019 ವರದಿ ಪ್ರಕಾರ ಈ ಸ್ಫೋಟಕ ಮಾಹಿತಿ ಈಗ ಬಹಿರಂಗವಾಗಿದೆ 18 ಲಕ್ಷ ರಾಜ್ಯದಲ್ಲಿ ದೇಶಾದ್ಯಂತ ಗಾಂಜಾ ಮತ್ತು ಚರಸ್ ವ್ಯಸನಿಗಳು 3.1 ಕೋಟಿ ಅಂದ್ರೆ 3 ಕೋಟಿ 10 ಲಕ್ಷದಷ್ಟಿದ್ದಾರಂತೆ ನಶೆಯ ಪಾಶದಲ್ಲಿ ನಮ್ಮ ರಾಜ್ಯದಲ್ಲಿ 18 ಲಕ್ಷ ಮಾದಕ ವ್ಯಸನಿಗಳಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಪಂಜಾಬ್ ದೆಹಲಿ ಸಿಕ್ಕಿಂ ಮಿಜೋರಾಂ ನಾಗಾಲ್ಯಾಂಡ್ ಇಲ್ಲೆಲ್ಲ ಕೂಡ ಅವ್ಯಾಹತವಾಗಿ ಡ್ರಗ್ಸ್ ದಂಧೆ ನಡೀತಾ ಇದೆ ಅರುಣಾಚಲ ಪ್ರದೇಶ ಕರ್ನಾಟಕದಲ್ಲೂ ಕೂಡ ಡ್ರಗ್ಸ್ ಹಾವಳಿ ಇದೆ ಕರ್ನಾಟಕದಲ್ಲೂ ಕೂಡ ಅವ್ಯಾಹತವಾಗಿ ಡ್ರಗ್ಸ್ ಬರುತ್ತೆ ಡ್ರಗ್ಸ್ ಅನ್ನು ತಗೊಳ್ತಾರೆ ಈಶಾನ್ಯ ಭಾರತದಲ್ಲೇ ಹೆಚ್ಚಾಗಿದೆ ಅಂತೆ ಈ ಡ್ರಗ್ಸ್ ನ ನಶೆಯ ವ್ಯವಹಾರ ಹಾಗೆ ರಾಜ್ಯದಲ್ಲಿ ಗಾಂಜಾ ನಶೆಯಿಂದ ಇದುವರೆಗೆ 72 ಲಕ್ಷ ಮಂದಿಗೆ ಆರೋಗ್ಯ ಸಮಸ್ಯೆ ಆಗಿದೆ ಅದು ಅಂತಿಂತ ಆರೋಗ್ಯ ಸಮಸ್ಯೆ ಅಲ್ಲ ತುಂಬಾ ಸೀರಿಯಸ್ ಆದಂತ ಆರೋಗ್ಯ ಸಮಸ್ಯೆಗಳಾಗುತ್ತೆ ಯಾಕೆ ನಮ್ಮ ಯುವ ಸಮುದಾಯ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಹೌದು ಒಂದು ಕ್ಷಣಿಕ ಸುಖ ನಿಮಗೆ ಅದೇನೋ ಆ ಗಾಂಜಾ ತಗೊಂಡಾಗ ನೀವು ಯಾವುದೋ ಒಂದು ಮತ್ತಿನಲ್ಲಿ ಇರ್ತೀರಿ ಯಾವುದೋ ಒಂದು ನಶೆಯಲ್ಲಿ ಇರ್ತೀರಿ ಅನ್ನುವಂತದ್ದು ಬಿಟ್ರೆ ನಿಮಗೆ ಫ್ಯೂಚರ್ ಅಲ್ಲಿ ಇದು ಖಂಡಿತವಾಗ್ಲೂ ಪ್ರಾಬ್ಲಮ್ ಕೊಡುತ್ತೆ ಸಾಕಷ್ಟು ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ ಈ ಡ್ರಗ್ಸ್ ನಿಂದಾಗಿ ಹಾಗೆ ಒಂದು ವೇಳೆ ಅವರು ಬದುಕುಳಿದ್ರೂ ಕೂಡ ಅವರು ಜೀವನವನ್ನ ನಡೆಸೋದಕ್ಕೆ ಖಂಡಿತವಾಗ್ಲೂ ಸಮರ್ಥ ಇರೋದಿಲ್ಲ ಅಕಸ್ಮಾತ್ ಮದುವೆ ಅನ್ನುವಂತದ್ದು ಏನಾದರೂ ಆದ್ರೆ ಮದುವೆ ವೈವಾಹಿಕ ಜೀವನವನ್ನ ಕೂಡ ಅವರು ನಡೆಸೋದಕ್ಕಾಗೋದಿಲ್ಲ ಸಾಕಷ್ಟು ಜನ ಇಂಪೋರ್ಟೆಂಟ್ಸ್ ಗಳಾಗಿಬಿಡ್ತಾರೆ ಈ ಡ್ರಗ್ಸ್ ಅನ್ನು ತಗೊಂಡಂತವರು ಅಕಸ್ಮಾತ್ ಇವರಿಗೆ ಮಕ್ಕಳೇನಾದರೂ ಆದರೂ ಕೂಡ ಆ ಮಕ್ಕಳು ಬುದ್ಧಿಮಾಂದ್ಯರಾಗುವಂತದ್ದು ಅಥವಾ ಅಂಗವೈಕಲ್ಯದಿಂದ ಬಳಲುವಂತದ್ದು ಅವರಿಗೂ ಕೂಡ ಶಾಪ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯುವ ಸಮುದಾಯ ನಾವು ಮತ್ತೆ ಮತ್ತೆ ಯಾಕೆ ಮಾಧ್ಯಮದಲ್ಲಿ ಇಷ್ಟೊಂದು ಇದು ಹೈಲೈಟ್ ಆಗ್ತಾ ಇದೆ ಯಾಕೆ ಇಷ್ಟೊಂದು ಇದರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದು ಬರೀ ಡ್ರಗ್ಸ್ ತಗೊಳ್ತಾರೆ ಅಥವಾ ನಶೆ ಮಾಡ್ತಾರೆ ಅನ್ನುವಂಥದ್ದು ಅಷ್ಟಕ್ಕೆ ನಿಲ್ಲೋದಿಲ್ಲ ಇದು ನಿಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ನಿಮ್ಮ ಪ್ರಾಣದ ಮೇಲೆ ಏನು ಪರಿಣಾಮ ಬೀರುತ್ತೆ ಅದರ ಜೊತೆಗೆ ನಿಮಗೆ ಮುಂದೆ ಮಕ್ಕಳಾದಾಗ ಅವರುಗಳ ಮೇಲೆ ಏನು ಪ್ರಾಬ್ಲಮ್ ಬೀರುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಡ್ತಾ ಇಲ್ಲ ನೀವೇನೋ ಇವತ್ತು ನಶೆಯಲ್ಲಿ ತೇಲಬೇಕು ಅಂತಿದ್ದೀರಿ ಆದರೆ ನಿಮ್ಮ ಫ್ಯೂಚರ್ ಅಂಧಕಾರದಲ್ಲಿರುತ್ತೆ ಅರ್ಥ ಮಾಡ್ಕೊಳ್ಳಿ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಅವರಿಂದ ಚಂದ್ರಶೇಖರ್ ರಿಯಲಿ ಶಾಕಿಂಗ್ ರಾಜ್ಯದಲ್ಲಿ 18 ಲಕ್ಷ ಮಾದಕ ವ್ಯಸನಿಗಳಿದ್ದಾರೆ ಅಂತ ಹೇಳಿದ್ರೆ ಇದು 2019 ಬಹುಶಃ 2020ಗೆ ಬಂದರೆ ಇದು ಇನ್ನೂ ಕೂಡ ಜಾಸ್ತಿ ಆಗಿರೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಅನ್ಸುತ್ತೆ ಇಷ್ಟೊಂದು ಜನ ಮಾದಕ ವ್ಯಸನಿಗಳು ಕರ್ನಾಟಕದಲ್ಲೇ ಇದ್ದಾರೆ